ಗಾಯ್ಸ್, ಬೋರ್ಡ್ ಗೇಮ್ ಅಥವಾ ಹಾವು ಏಣಿ ಆಟ, ಈ ಆಟವನ್ನು ನಾವು ಪ್ರತಿಯೊಬ್ಬರು ಸಣ್ಣವರಿದ್ದಾಗ ಆಡಿರುವಂಥ ಆಟ. ಗಾಯ್ಸ್, ನಿಮ್ಗೆ ಗೊತ್ತಾ ಈ ಆಟದ ಇತಿಹಾಸ ಮತ್ತು ಈ ಆಟದ ವೈಶಿಷ್ಟ್ಯತೆ ಏನಂತ? ಡೋಂಟ್ ವರಿ, ನಾನು ನಿಮ್ಗೆ ಹೇಳ್ತೇನೆ. ಈ ಆಟ ಭಾರತದಲ್ಲಿ ಕಂಡುಹಿಡಿಯಲಾಗಿದೆ. ಅಷ್ಟೇ ಅಲ್ಲದೆ ಈ ಆಟವನ್ನು ಕ್ರಿಸ್ತಪೂರ್ವ 2ನೇ ಶತಮಾನಕ್ಕಿಂತಲೂ ಮೊದಲು ಭಾರತದಲ್ಲಿ ಆಡಲಾಗ್ತಾಯಿತ್ತು. ಈ ಆಟ ಯಾರು ಮತ್ತು ಯಾವಾಗ ಕಂಡುಹಿಡಿದರು ಅನ್ನೋದು ನಿಖರವಾಗಿ ನಿರ್ದಿಷ್ಟವಾಗಿ ಯಾರಿಗೂ ತಿಳಿದಿಲ್ಲ. ಹಿಂದಿನ ಕಾಲದಲ್ಲಿ ಈ ಆಟವನ್ನು ಮಕ್ಕಳಿಗೆ ನೈತಿಕತೆ, ಶಿಕ್ಷಣ, ಧರ್ಮದ ಅರಿವನ್ನು ಮೂಡಿಸಲು ಬಳಸಲಾಗ್ತಿತ್ತಂತೆ. ಪ್ರತಿಯೊಂದು ಏಣಿ ಇರುವ ಚೌಕವು ಸದ್ಗುಣ ಮತ್ತು ಒಳ್ಳೆಯ ಕರ್ಮದ ಫಲವನ್ನು ತೋರಿಸ್ತಾ ಇತ್ತಂತೆ. ಹಾಗೆ ಪ್ರತಿಯೊಂದು ಹಾವಿನ ತಲೆ ಇರುವ ಚೌಕವು ಕರ್ಮದ ಫಲ ಮತ್ತು ಕೆಟ್ಟದ್ದನ್ನು ಸೂಚಿಸ್ತಾ ಇತ್ತಂತೆ. ಈ ಆಟದ ಅರ್ಥ ಒಳ್ಳೆಯದನ್ನು ಮಾಡಿದಾಗ ಏಣಿ ಹತ್ತಿ ಮೇಲೆ ಹೋಗುವುದು, ಅಷ್ಟೇ ಕೆಟ್ಟದ್ದನ್ನೇ ಮಾಡಿದಾಗ ಹಾವು ಕಚ್ಚಿ ಕೆಳಗೆ ಬರುವುದು ಸಹಜ ಎಂದು ತೋರಿಸಿಕೊಡಲಾಗುತ್ತೆ. ಈ ಅಮೇಝಿಂಗ್ ಫ್ಯಾಕ್ಟ್ ನಿಮಗೆ ಏನಿಸ್ತು ನಮ್ಮ ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ. ಇದೇ ಥರ ಅಮೇಝಿಂಗ್ ಫ್ಯಾಕ್ಟ್ ಕೇಳ್ತಾ ಇರಲು ನಮ್ಮ ಚಾನಲನ್ನು ಶೇರ್, ಸಬ್ಸ್ಕ್ರೈಬ್ ಆ್ಯಂಡ್ ಲೈಕ್ ಮಾಡಿ. ಸಿಗೋಣ ಮುಂದಿನ ನೋಡಿದಲ್ಲಿ.